ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆರ್ ಅಶೋಕ್ ಗೆಲುವಿಗೆ ಅಡ್ಡಿಯಾಗದ ಕಾಂಗ್ರೆಸ್ ಹೊಸ ಮುಖ ಅಜಯ್ ಗೌಡ ಹವ ಹೇಗಿದೆ ಬಿಜೆಪಿ ಕಾಂಗ್ರೆಸ್ ಜೊತೆ ಆಫ್ ಫೈಟ್ ಕೊಡುತ್ತಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಪದ್ಮನಾಭ್ ನಗರದಲ್ಲಿ ಸಾಮ್ರಾಟ್ ಅಶೋಕ್ ಅವರ ಗೆಲುವಿನ ಚೈತ್ರ ಯಾತ್ರೆ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ ಕಾಂಗ್ರೆಸ್ ಅವರು ಇಲ್ಲಿ ಸರಿಯಾದ ಕ್ಯಾಂಡಿಡೇಟ್ ಆಗ್ತಾರೆ ಅಂದ್ರೆ ರಘುನಾಥ್ ನಾಯ್ಡು ಕೂಡ ಅವ್ರ ನಾಯ್ಡು ಸಮುದಾಯ ದೊಡ್ಡದಿದೆ ಅವರು ಇದ್ ಮಾಡ್ತಾರೆ ಫೈಟ್ ಕೊಡ್ತಾರೆ ಅಂತ ಬಟ್ ಸುರೇಶ್ ಬರ್ತಾರೆ ಹಿಂಗೆ ಆಯ್ತು ಸಂಜಯ್ ಸಂಜೆ ಈ ಗ್ಯಾಪ್ ಅಲ್ಲಿ ಏನಾಯ್ತು ಅಂತಂದ್ರೆ ಬಿಜೆಪಿಯಿಂದ ಒಕ್ಲಿಗ ಅಭ್ಯರ್ಥಿ ಕಾಂಗ್ರೆಸ್ ಇಂದ ನಾಯ್ಡು ಹೌದು ಹಾಗೆ ಆಮ್ ಆದ್ಮಿ ಪಾರ್ಟಿಯಿಂದ ಅಜಯ್ ಗೌಡ ಅಂತ ನಾಗಮಂಗ್ಲ ಮುಂದ್ರ ಒಕ್ಲಿಗ ಅಭ್ಯರ್ಥಿ ಯಾಕಂದ್ರೆ ಈ ಪದ್ಮಾವ್ ನಗರ ಕ್ಷೇತ್ರದಲ್ಲಿ ನಾಗಮಂಗ್ಲದ ಓ ಮತದಾರರು ಬಹಳ ಆಮೇಲೆ ಆಮ್ ಆದ್ಮಿ ಪಾರ್ಟಿ ಅನ್ನೋ ಕಾರಣಕ್ಕೆ ಸಿಟಿ ವೋಟರ್ಸ್ ಒಂದು ಹೋಗ್ತಾರ ಒಂದಷ್ಟು ಅಜಯ್ ಗೌಡ ಇದೀಗ ನಾನು ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಾನೆ ಆಗತ್ತೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿ ಒಂದು ಒಂದಷ್ಟು ಪ್ರಮಾಣ ಓಟ್ ತಗೋಬಹುದು ಅಶೋಕ್ ಆದಿ ಸುಲಭ ಆಯ್ತು ಹೌದು ಆರ್ ಅಶೋಕ್ ಆದಿ ತುಂಬಾ ಸುಲಭ ಆಯ್ತು ಬಟ್ ರಘುನಾಥ್ ನಾಯ್ಡು ಚಾನ್ಸೇ ಇಲ್ಲ ನಾನು ಫೈಟ್ ಮಾಡ್ತೀನಿ ಗೆಲ್ತೀನಿ ಅಂತ ಹೇಳ್ತಾ ಇದಾರೆ ಬಟ್ ಹೈಪ್ರೇಟ್ ಆಯ್ತಲ್ಲ ಈ ಸುರೇಶ್ ಬರ್ತಾರೆ 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 ಇವೆಲ್ಲ ಆಯ್ತಲ್ಲ ಈ ಚರ್ಚೆಗಳು ಏನ್ ಮಾಡ್ತು ಇವ್ರ ವೀಕೇನೋ ಅನ್ನೋ ತರ ಕೊಟ್ಟು ವಾಪಸ್ ತಗಬಿಡ್ತಲ್ಲ ಇವ್ರ ಯಾರು ಬಂದ್ಬಿಡ್ತಾರೆ ಅಂತನ ಹೌದು ಓ ಅಶೋಕ್ನ ರಘುನಾಥ್ ನಾಯ್ಡು ಕೈ ಸೋಲ್ಸಕ್ಕಾಗಲ್ಲ ಸುರೇಶೇ ಬರಬೇಕು ಅನ್ನೋ ವಾತಾವರಣ ನಿರ್ಮಾಣ ಆಯ್ತಲ್ಲ ಅದು ರಘುನಾಥ್ ನಾಯ್ಡು ಸ್ಟ್ರಾಂಗ್ ವೀಕ್ ಅಲ್ಲ ಆದ್ರೆ ಆ ಸನ್ನಿವೇಶಗಳು ಅವ್ರನ್ನ ವೀಕ್ ಮಾಡ್ದಂಗ ಆಯ್ತು ಸೊ ಈಗ ಕಾಂಗ್ರೆಸ್ ಇಂದ ರಘುನಾಥ್ ನಾಯ್ಡು ಬಿಜೆಪಿ ಇಂದ ಆರು ವರ್ಷ ಆಮ್ ಆದ್ಮಿ ಪಾರ್ಟಿಯಿಂದ ಅಜಯ್ ಗೌಡ ಇವರು ಅಖಾಡದಲ್ಲಿ ಇದ್ದಾರೆ ಬಟ್ ಇವರು ಮೂವರ ನಡುವೆ ಕಾಣುವಂತ ಫೈಟ್ ಅಷ್ಟೇ ಜನ ಡಿಸೈಡ್ ಮಾಡ್ತಾರೆ ಆರ್ ಅಶೋಕ್ ಆರ್ ಅಶೋಕ್ ಕನಕಪುರ ಗೆಲ್ಲಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಪದ್ಮನಾಭ ಸೋಲಲ್ಲ ಅಷ್ಟೇ ಏ ವೀಕ್ಷಕ್ರೆ ಪದ್ಮನಾಭನಗರ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗಿ ಸೇವೆ ಮಾಡ್ತಾರೆ ಯಾರು ಎಮ್ ಎಲ್ ಎ ಆಗಿ ಲೂಟಿ ಮಾಡಲ್ಲ ಯಾರು ಎಮ್ ಎಲ್ ಎ ಆಗಿ ಒಳ್ಳೆ ಕೆಲಸ ಮಾಡ್ತಾರೆ ನಿಮ್ ಜೊತೆ ಇರ್ತಾರೆ ಅವ್ರಿಗೆ ಓಟ್ ಹಾಕಿ ಯಾರು ಎಮ್ ಎಲ್ ಎ ಆಗಿ ಶೋಕಿ ಮಾಡ್ಕೊಂಡು ಯಾರು ಎಮ್ ಎಲ್ ಎ ಆಗಿ ಲೂಟಿ ಮಾಡ್ಕೊಂಡು ಯಾರು ಎಮ್ ಎಲ್ ಎ ಆಗಿ ದಗಾ ಕೋರ್ತನ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಯಾರಿಗೂ ಓಟ್ ಹಾಕ್ಬೇಡಿ ಜಾತಿ ಧರ್ಮ ಪಕ್ಷ ನೋಡ್ಬೇಡಿ ವ್ಯಕ್ತಿ ನೋಡು ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ